ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಹಣಕಾಸು ಅಂದ್ರೆ ಯಾರಿಗೂ ಇಷ್ಟ ಇಲ್ಲ, ಹೆಣನು ಹಣ ಅಂದ್ರೆ ಬಾಯಿ ಬಿಡುತ್ತೆ ಅಂತ ಗಾದೆ ಕೇಳಿದೀವಿ ನಾವೆಲ್ಲರೂ. ಬಟ್ ಏನು ಅಂದ್ರೆ ಪ್ರಾಕ್ಟಿಕಲ್ ಆಗಿ ದುಡ್ಡು ಹಣಕಾಸು ಸಮ್ ಬೇಸಿಕ್ ಕಂಫರ್ಟ್ ಲಕ್ಸುರಿ ಇಲ್ಲದೆ ನಾವ್ಯಾರು ಜೀವನ ಮಾಡಕ್ ತುಂಬಾ ಕಷ್ಟ. ನಾವ್ ಯಾರೇ ಆದ್ರೂ ಕೂಡ ಜೀವನ ಮಾಡೋದು ತುಂಬಾನೇ ಕಷ್ಟ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಇದರಲ್ಲೆಲ್ಲ ನಂಬಿಕೆ ಇರಲಿಲ್ಲ. ಸೊ ನಾನೇ ಎಷ್ಟೋ ಸತಿ ಕೆಲವರು ಕುಬೇರಂದು ಜಪ ಅಷ್ಟೋತ್ತರ ಎಲ್ಲ ಓದುವಾಗ ನೋಡ್ಬಿಟ್ಟು ನಗ್ತಾ ಇದೆ, ಏನಿದು ಇಷ್ಟೊಂದು ದುಡ್ಡು ದುಡ್ಡು ಅಂತಾರೆ, ಅವ್ರ ಹತ್ರ ಆಲ್ರೆಡಿ ಅಷ್ಟಿದೆ ಅಂತ ಹೇಳಿ ನಾನು ನನ್ನ ಫ್ರೆಂಡ್ಸು ತುಂಬಾ ನಗ್ತಾ ಇದೆ. ಏನಪ್ಪ ಇವ್ರಿ ಅಂತ ಈ ತರ ಓದ್ತಾ ಇರ್ತಾರೆ ಯಾವಾಗ ನೋಡಿದ್ರು ಅಷ್ಟೋತ್ತರ, ಅದು ಅಷ್ಟೊಂದು ದುಡ್ಡು ಇದೆ, ಮನೆ ಇದೆ, ಎಲ್ಲ ಇದೆ, ಫಾರಿನ್ಗೆ ಹೋಗಿ ಬಂದಿದ್ದಾರೆ ಅಂತ. ಆದ್ರೆ ಬೆಳೀತಾ ಬೆಳೀತಾ ನಾವೇನಾಗ್ತೀವಿ ಅಂದ್ರೆ ಮೆಚೂರಿಟಿ ಬರುತ್ತೆ, ನಮ್ಗೆ ಪ್ರಾಕ್ಟಿಕಾಲಿಟಿ ಅರ್ಥ ಆಗತ್ತೆ. ಯಾವ ತರ ಅರ್ಥ ಆಗತ್ತೆ ಅಂದ್ರೆ, ಹೌದು ಖಂಡಿತ ದುಡ್ಡಿಲ್ಲದೆ ಏನು ಬೇಳೆಕಾಳು ಬೇಯಲ್ಲ, ಏನೇ ಬೇಕು ಅಂದ್ರೆ ದುಡ್ಡು ಬೇಕು. ಹೊರಗಡೆ ಹೋಗಿ ಒಂದ್ ಲೋಟ ಕಾಫಿ ಕುಡಿಬೇಕು, ಎಲ್ಲೋ ಹೊರಗಡೆ ಇದೀವಿ ಅಂದ್ರೂ ಅದಕ್ಕೆ 20 ರೂಪಾಯಿ ಬೇಕಾಗತ್ತೆ. ಸರಿ, ಕೆಲವು ಅಂಗಡಿಗಳೆಲ್ಲ 5 ರೂಪಾಯಿ 10 ರೂಪಾಯಿಗೆ ಸಿಗ್ಬೋದು, ಆದ್ರೂ ಅದು ಫ್ರೀ ಆಗಿ ಸಿಗಲ್ಲ ನೋಡಿ. ಎಷ್ಟು ಮಟ್ಟಿಗೆ ನಮ್ಮ ಶ್ರಮ ನಾವು ಪಡ್ತೀವೋ ಅದಕ್ಕೆ ತಕ್ಕಂತೆ ನಮ್ಗೆ ಎಷ್ಟೋ ಸತಿ ಹಣಕಾಸು ನಾವು ಸಂಪಾದನೆ ಮಾಡಕ್ ಆಗಲ್ಲ. ಅವಾಗ್ಲೂ ತುಂಬಾ ಬೇಜಾರಾಗತ್ತೆ, ಏನ್ ಇಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ, ಯಾವಾಗ ನೋಡಿದ್ರು ನಾನು ಒದ್ದಾಡಿ ಶತಾಯ ಗತಾಯ ಪ್ರಯತ್ನ ಮಾಡಿದ್ರು ನನಗೆ ದುಡ್ಡು ಬರ್ತಾ ಇಲ್ಲ, ನನಗೆ ಬೇಕಾದಂಗೆ ಸ್ಯಾಲ್ರಿ ಸಿಗ್ತಾ ಇಲ್ಲ, ಸ್ಯಾಲ್ರಿ ಸಿಕ್ಕಿದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಖರ್ಚು ಅಂದ್ರೆ ಖರ್ಚು. ನಾನು ಎಷ್ಟು ಜನ ನೋಡಿದೀನಿ ಕೈ ತುಂಬಾ ಸಂಪಾದನೆ ಮಾಡ್ತಾರೆ, ಇದ್ದಕ್ಕಿದ್ದಂಗೆ ತಂದೆ ತಾಯಿಗೆ ಡಯಾಲಿಸಿಸ್ ಏನೋ ಒಂದು ಹೆಲ್ತ್ ಇಶ್ಯೂ ಬಂದ್ಬಿಡತ್ತೆ, ಅದಕ್ಕೆ ಹೋಗತ್ತೆ. ಅವರು ಅದನ್ನ ಆಕ್ಚುಲಿ ಮನೆ ಕಟ್ಟಕ್ಕೆ ಅಂತ ಇಟ್ಕೊಂಡಿರ್ತಾರೆ, ಅಥವಾ ಒಂದೇನೋ ಒಂದು ಗಾಡಿ ತಗೋಬೇಕು ಅಂತ ಇರುತ್ತೆ. ಇದೆಲ್ಲ ಆಗಿರೋಂತ ಕೇಸ್, ನನಗೆ ಬರುವಂತ ಕೇಸ್ಗಳನ್ನ ಹೇಳ್ತಾ ಇರೋದು. ಏನೋ ಒಂದು ಒಂದು ಕೆಲಸಕ್ಕೆ ಅಂತ ಇಟ್ಕೊಂಡಿರ್ತಾರೆ, ಇಲ್ಲ ಏನೋ ಒಂದು ಹೋಗ್ಲಿ ಒಂದು ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಔಟಿಂಗ್ ಹೋಗೋಣ ಅಂತ ಇಟ್ಕೊಂಡಿರ್ತಾರೆ. ಅಷ್ಟ್ರಲ್ಲಿ ಯಾರೋ ಬಂದು ದುಡ್ಡು ಕೇಳ್ತಾರೆ, ನಂಗೆ ಹೆಲ್ಪ್ ಮಾಡೋ ಪ್ಲೀಸ್ ಅಂತ. ನಾವು ಪಾಪ ಅಂತ ಹೇಳಿ ಫ್ರೆಂಡ್ ಅಂತ ದುಡ್ಡು ಕೊಟ್ಬಿಡ್ತೀವಿ, ದುಡ್ಡು ಕೊಟ್ಮೇಲೆ ನಮ್ಗೆ ಅವ್ರು ವಾಪಸ್ ಕೊಡೋದೇ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ದುಡ್ಡು ವಾಪಸ್ ಬರಲ್ಲ. ಯಾಕೆ ಅಂದ್ರೆ ನಾವು ಕರುಣೆ ಅಂತ ಹೇಳಿ ಕೊಡ್ತೀವಿ, ಯಾಕಂದ್ರೆ ನಮ್ಗೆ ಕಷ್ಟ ಸುಖ ಗೊತ್ತು. ಯಾರೋ ಒಬ್ರು ಕಷ್ಟದಲ್ಲಿ ಇದ ಕೇಳಕ್ ಕೊಟ್ರೆ ಒಳ್ಳೇದು, ನಮ್ಗೆ ಯಾರೋ ಜ್ಯೋತಿಷರು ಬರ ಹೇಳಿದ್ರು ಈ ತರ ಇನ್ನೊಬ್ರಿಗೆ ಸಹಾಯ ಮಾಡಿ ಒಳ್ಳೇದಾಗತ್ತೆ, ಶನಿ ಕೃಪೆ ಬರುತ್ತೆ ಅಂತ, ಆ ಎಲ್ಲ ದೃಷ್ಟಿ ಇಟ್ಕೊಂಡು ಕೊಟ್ಬಿಟ್ವಿ, ಈಗ ನಮ್ಗೆ ದುಡ್ಡು ಬರ್ತಲ್ಲ, ಅದಕ್ಕೆ ಯಾರು ಹೊಣೆ, ಈ ತರ ಎಲ್ಲ ನಮ್ಗೆ ಪ್ರಶ್ನೆಗಳು ಸಾಕಷ್ಟು ಸತಿ ಬರುತ್ತೆ. ನಾವು ಅನ್ಕೋಬಹುದು ನಮಗೆ ದುಡ್ಡು ಮೇಲೆ ವೈರಾಗ್ಯ, ನನಗೇನ್ ಬೇಕೋ ಸಾಕು ಸಹಾಯವಾಗಿ ತಗೊಂಡು ಹೋಗ್ತೀನ ಅಂತೆಲ್ಲ ನಾವು ಮಾತಾಡ್ತೀವಿ. ಅದ್ ಏನ್ ಮಾತಾಡಿದ್ರು ಫೈನಲಿ ನಮಗ್ ಮಾತಾಡಕ್ ಎನರ್ಜಿ ಬೇಕು ಅಂದ್ರು, ಹೊಟ್ಟೆಗೆ ಆಹಾರ ಹೋಗ್ಬೇಕು, ಅದಕ್ಕೆ ನಮ್ಗೆ ದುಡ್ಡು ಬೇಕು, ಹಣಕಾಸಿನ ಅವಶ್ಯಕತೆ ಖಂಡಿತ ಇದೆ. ನಾನು ಇದೆಲ್ಲ ಯಾಕೆ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ನಮ್ಗೆ ಹಣಕಾಸಿಗೆ ಬೇಗ ರಿಸಲ್ಟ್ ಕೊಡುವಂತಹ ದೇವತೆ ಯಾರಿಗೆ ನಾವು ಪ್ರೇ ಮಾಡಿದ್ರೆ ಬರುತ್ತೆ ಅಂತ. ಸಾಮಾನ್ಯವಾಗಿ ಎಲ್ಲರಿಗೂ ಹಣಕಾಸು ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ, ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ರಿಸಲ್ಟ್ಸ್ ಕೊಡುವಂತ ಮಂತ್ರಗಳಿದೆ, ಅವೆಲ್ಲ ನಾವು ಹೇಳ್ಕೊಂಡು ಬರ್ಬೋದು, ಜಪ ಮಾಡ್ಬೋದು, ಸಾಧನೆ ಮಾಡ್ಬೋದು. ನಾನು ಕಂಡಂಗೆನೆ ಕುಬೇರ ಮಂತ್ರ ಜಪ ಮಾಡೋದು ತುಂಬಾ ವಿಶೇಷವಾಗಿ ಬೇಗ ರಿಸಲ್ಟ್ ಕೊಡುವಂತಹ ಒಂದು ಅನುಷ್ಠಾನ ನಾವೆಲ್ಲರೂ ಮನೇಲಿ ಇಟ್ಕೊಳ್ಳುವಂಥದ್ದು. ನಾನೇ ಈ ಕುಬೇರ ಜಪಾನ ಎಷ್ಟೋ ಸತಿ ಮಾಡಿ ಒಳ್ಳೆ ರಿಸಲ್ಟ್ಸ್ ಅನ್ನ ಅನುಭವಿಸಿ ಈಗ ಎಲ್ರಿಗೂ ಹೇಳಿ ಒಳ್ಳೆದಾಗ್ಲಿ ಅದರಿಂದ ಹೇಳ್ತಾ ಇದ್ದೀನಿ. ಕುಬೇರ ಮಂತ್ರ ಜಪ ತುಂಬಾ ಪವರ್ಫುಲ್. ನೀವು ಕಾರ್ ಹೇಳ್ತೀವಿ ನಾವು, ಯಾಕೆ ಕೆಲವು ಸತಿ ಮತ್ತೆ ನಾನು ಈ ವಿಚಾರಕ್ಕೆ ಬರ್ತೀನಿ, ಕಾರ್ ಎಲ್ಲ ಯಾಕಪ್ಪ ಸಿಂಪಲ್ ಲಿವಿಂಗ್ ಇರ್ಬೋದಲ್ಲ, ಏನಕ್ಕೆ ಅಷ್ಟೊಂದು ಕಾರು ಅದು ಇದು ಅಂದ್ರೆ, ಈಗ ಮನೇಲಿ ಯಾರೋ ದೊಡ್ಡವ್ರು ಇದಾರೆ ಅವ್ರು ಹುಷಾರು ತಪ್ಪತ್ತೆ, ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ವಯಸ್ಸಾದವ್ರು ಇದಾರೆ ಅಂದ್ರೆ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಲೇಬೇಕಾಗತ್ತೆ, ಅವಾಗ ನಾವು ವೈರಾಗ್ಯ ಅದೆಲ್ಲ ಮಾತಾಡಿದ್ರಾಗತ್ತ. ಪ್ರಾಕ್ಟಿಕಲ್ ಆಗ ನಾವು ಇದೆಲ್ಲ ಮಾತಾಡಕ್ ಆಗಲ್ಲ. ನಮ್ಗೆ ಏನೇನ್ ಕಂಫರ್ಟ್ಸ್, ನಮ್ಗೆ ಏನ್ ಲಕ್ಷುರಿ ಅಂತ ಬೇಕು ಅಂತಿರತ್ತೋ ಖಂಡಿತ ನಾವು ಅನುಭವಿಸಕ್ಕೆ ನಮ್ಗೆ ಅರ್ಹತೆ ಇರತ್ತೆ, ಇಲ್ಲಾಂದ್ರೆ ನಾವು ಸಾಧನೆ ಮಾಡಿ ಅರ್ಹತೆ ಪಡ್ಕೋಬಹುದು. ಅದಕ್ಕೋಸ್ಕರ ಇವತ್ತು ಈ ಕುಬೇರ ಮಂತ್ರ ಜಪಾನ ನೀವೆಲ್ಲ ಪ್ರಯತ್ನ ಮಾಡಿ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ನೀವೆಲ್ಲ ಒಂದೊಂದು ಮಾಲೆ ಎರಡೆರಡು ಮಾಲೆ ಮಾಡಿಬಿಟ್ಟು ನೀವು ಕೋಟಿಗಟ್ಟಲೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ, ಅದು ಆಕಾಶದಿಂದ ಉದುರಲ್ಲ. ಮುಖ್ಯವಾಗಿ ಏನು ಅಂದ್ರೆ, ನಮ್ಮ ಗೋಲ್ ಏನಿದೆಯೋ ರಿಯಲಿಸ್ಟಿಕ್ ಆಗಿ ಅದಕ್ಕೆ ತಕ್ಕಂತೆ ನೀವು ಶ್ರಮ ಜಪದಲ್ಲೂ ಪಡಬೇಕು, ಬರೀ ಕೆಲಸದಲ್ಲಲ್ಲ. ಹೇಗೆ ಅಂದ್ರೆ, ನಮ್ಗೆ ಒಂದು ನಾನು ಒಂದು ಕೇಸ್ ನೋಡಿದ್ದೆ, ಒಬ್ರಿಗೆ ಮಗಳಿಗೆ ಮದ್ವೆ ಮಾಡ್ಬೇಕಾಗಿತ್ತು, ಅವರು ಕಾಶಿಲಿದ್ರು, ಅವ್ರಿಗೆ ನಾವು ಕುಬೇರ ಜಪ ಮಾಡಿ ದಿನನಿತ್ಯ 10 ಮಾಲೆ ಅಂತ ಹೇಳಿದ್ವಿ. ಒಂದು ತಿಂಗಳಲ್ಲಿ 10 ಲಕ್ಷ ಅರೇಂಜ್ ಆಯ್ತು ಅವ್ರಿಗೆ. ಅದು ಸಾಲವಾಗಲ್ಲ, ಎಲ್ಲರೂ ಬಂದು ಬಂದು ಅವ್ರಿಗೆ ಹಂಗೆ ಕೊಟ್ಬಿಟ್ರು, ಅಂದ್ರೆ ಮಗಳು ಮದ್ವೆ ಮಾಡ್ತಾ ಇದೀರಾ, ನೀವು ಕಷ್ಟದಲ್ಲಿ ಇದೀರಾ, ಗೊತ್ತು, ತಗೊಳ್ಳಿ ತಗೊಳ್ಳಿ, ನೀವ್ ಕೊಡ್ಬೇಕಂದ್ರೂ ಇಂಟ್ರೆಸ್ಟ್ ಬೇಡ, ಆಮೇಲೆ ಯಾವಾಗ ಅದಾಗತ್ತೋ ಕೊಡಿ ಅಂತ ಹೇಳಿ ಹಂಗೆ ಮದ್ವೆ ಮಾಡಿದ್ರು, ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ನಿಮ್ಮ ಗೋಲ್, ನಿಮ್ದು ಏನಿದೆ ಗೋಲ್ ಅಂದ್ರೆ ಏನೋ, ನಮ್ ಧ್ಯೇಯ ಇಷ್ಟು ನಾನು ಸಂಪಾದನೆ ಮಾಡ್ಬೇಕು, ನನ್ಗೆ ಈ ತಗೊಳೋಕೆ
ಅರೇಂಜ್ ಆಗಬೇಕು ದುಡ್ಡು ಈ ತರ ಏನೇ ಒಂದು ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ನೀವು ಚೆನ್ನಾಗಿ ಎಫರ್ಟ್ ಹಾಕಿ ಜಪ ಮಾಡಬೇಕು ನಿಮಗೆ ಗೊತ್ತಾಗುತ್ತೆ ಅದು ನಾನು ಒಂದು ಭುವನೇಶಿ ಮಂತ್ರದ ವಿಡಿಯೋಲ್ಲಿ ಕೂಡ ಹೇಳಿದೆ ನಮ್ಮ ನಮ್ಮ ಗೋಲಕ್ಕೆ ತಕ್ಕಂತೆ ಎಫರ್ಟ್ ಹಾಕಬೇಕು ನಮಗೆ ಸೂಕ್ಷ್ಮತೆ ಇದ್ರೆ ಹೆಚ್ಚು ಮಾಡಬೇಕು ಅಂತ ಒಳಗಡೆಯಿಂದ ಬರುತ್ತೆ ಮನಸ್ಸಲ್ಲಿ ನಾನು ಇನ್ನೂ ಸ್ವಲ್ಪ ಮಾಡಬೇಕಾಗತ್ತೋ ಏನೋ ಅಂತ ಆವಾಗ ನಾವು ಅದಕ್ಕೆ ಹೆಚ್ಚು ಮಾಡ್ತಾ ಹೋಗಬೇಕು ಇಲ್ಲ ಇದು ಮಾಡ್ತಾ ಇರ್ತೀವಿ ಆಕಸ್ಮಿಕವಾಗಿ ಯಾವುದೋ ಒಂದು ಹಣ ಬರುತ್ತೆ ಯಾರೋ ಯಾವಾಗಲೋ ತಗೊಂಡಿರ್ತಾರೆ ತಂದು ಕೊಟ್ಬಿಡ್ತಾರೆ ತಕ್ಷಣ ಅವರೇ ನೀವು ಕೇಳಿದೆ ಅಂಥದ್ದೆಲ್ಲ ಆದಾಗ ನಿಮಗೆ ಸೂಚನೆಗಳು ಬರುತ್ತೆ ಓ ಕುಬೇರನ್ ಮಂತ್ರ ಅವನು ಮುಟ್ತಾ ಇದೆ ನಾ ಮಾಡ್ತಾ ಇರೋ ಜಪ ಸೊ ನಾ ಇನ್ನೂ ಹೆಚ್ಚು ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಸಿಗತ್ತೆ ಅಂತ ಸೊ ಆವಾಗ ನಿಮ್ಮ ಪ್ರಯತ್ನ ಹೆಚ್ಚು ಮಾಡ್ಬೋದು ಕುಬೇರನಿಗೆ ಮುಖ್ಯವಾಗಿ ವಾಹನನೇ ಮನುಷ್ಯರು ಅವ್ರ ಮೂಲಕನೇ ನಿಮಗೆ ದುಡ್ಡು ಬರಬೇಕು ಆದ್ರಿಂದ ನೀವು ಆಕಾಶದಿಂದ ಉದುರಲ್ಲ ಸೊ ಕುಬೇರ ಬಂದು ಯಕ್ಷದೇವತ ಸೊ ಅದಕ್ಕೋಸ್ಕರ ನಮ್ಮ ಡೈಮೆನ್ಷನ್ ಗಿಂತ ಹೈಯರ್ ಡೈಮೆನ್ಷನ್ ಅಲ್ಲಿ ಇದ್ರೂ ಕೂಡ ಎಟ್ಕೋ ಅಂತದ್ದು ಈಗ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಎಲ್ಲ ತುಂಬಾ ಮೇಲೆ ಇರುವಂತಹ ಡೈಮೆನ್ಷನ್ ನಮ್ಗೆ ಅವ್ರಿಗೆ ಎಟ್ಕೋ ಅಂತ ಇದು ಸ್ವಲ್ಪ ದೂರ ಅಂದ್ರೆ ಹೆಚ್ಚು ಪ್ರಯತ್ನ ಮಾಡ್ಬೇಕು ಇದು ಹೇಗೆ ಅಂದ್ರೆ ಒಂದು ಮನೆಯಲ್ಲಿ ಇದ್ದಾಗ ಈಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಇರುತ್ತೆ ಫಸ್ಟ್ ಫ್ಲೋರ್ ಅಲ್ಲೇ ನಾವು ನಿಂತ್ಕೊಂಡು ಪಕ್ಕದ ರೂಮ್ ಅಲ್ಲಿ ಇರೋರಿಗೆ ಕೇಳಿಸ್ಬೇಕು ಅಂದ್ರೆ ಸ್ವಲ್ಪ ಮೆತ್ತಗೆ ಮಾತಾಡಿದ್ರೆ ಕೇಳ್ಬೋದು ಅವ್ರಿಗೆ ತರ ನೀನ್ ಕರ್ದಿ ಅನ್ನ ಅಂತ ಅದೇ ನೀವು ಮೇಲ್ಗಡೆ ಇರೋರನ್ನ ಕರಿಬೇಕು ಅಂದ್ರೆ ಅಷ್ಟು ಜೋರಾಗಿ ಕರಿಬೇಕು ನಾವು ಜೋರಾಗ ವಾಯ್ಸ್ ಥ್ರೋ ಮಾಡಿ ಹೇಳಿದ್ರೆ ರಾಮ ಇಲ್ಲಿ ಬಾ ಅಂತ ಜೋರಾಗಿ ಕಿರ್ಚಿದ್ರೆ ಅವಾಗ ಬರ್ತಾರೆ ಇಲ್ಲ ಪಕ್ಕದಲ್ಲಿದ್ರೆ ರಾಮ ಬಾಪ ಇಲ್ಲಿ ಅಂತಂದ್ರೆ ಬರ್ತಾನೆ ಇಲ್ಲಿ ಪಕ್ಕದಲ್ಲಿರೋರ್ಗೆ ರಾಮ ಬಾ ಅಂದ್ರೆ ಅದ್ಯಾಕ ಜೋರಾಗಿ ಕಿರ್ಚ್ತಾ ಇದೆಯಾ ಅಂತ ಹೇಳೋ ಚಾನ್ಸಸ್ ಇದೆ ಅಲ್ಲಿ ಮೇಲ್ಗಡೆಯಿಂದ ಕರೆದು ಎಷ್ಟದಿ ಕರೆದ್ರು ಬಂದಿಲ್ವಲ್ಲೋ ನೀನು ಅಂದ್ರೆ ನೀ ಜೋರಾಗಿ ಕರೆದಿದ್ರೆ ಬರ್ತಾ ಇದೆ ಅಂತ ಹೇಳ್ತಾರೆ ಇದೆಲ್ಲ ನಮ್ಗೆ ಸಾಮಾನ್ಯವಾಗುವಂಥದ್ದು ದೇವ್ರ ಹತ್ರನೂ ಹಂಗೇನೆ ನಾವು ಯಾವ ಡೈಮೆನ್ಷನ್ ಅಲ್ಲಿ ಅವ್ರು ಇದಾರೆ ಎಲ್ಲಿದ್ದಾರೆ ಯಾವ ಮಟ್ಟದಲ್ಲಿದ್ದಾರೆ ಅದಕ್ಕೆ ತಕ್ಕಂತ ಎಫರ್ಟ್ ಹಾಕ್ಬೇಕು ಕುಬೇರನ್ನ ನಾವು ತುಂಬಾ ಸುಲಭವಾಗಿ ಹೊಲಿಸ್ಕೋಬಹುದು ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ಫಾಸ್ಟ್ ರಿಸಲ್ಟ್ಸು ಸ್ವಯಂ ನಾನು ಪ್ರಯತ್ನ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ತಮಗೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಪ್ರಯತ್ನ ಮಾಡಿ ಯಾವ ಮಾಲೆ ಬೇಕಾದ್ರೂ ಇಟ್ಕೋಬಹುದು ಯಾವ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ ಸ್ನಾನ ಮಾಡಿ ಒಂದ್ ಕಡೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ದಿನಕ್ಕೆ ಇಷ್ಟು ಮಾಲೆ ಅಂತ ಮಾಡಿ ಕನಿಷ್ಠ ಪಕ್ಷ 10 ಮಾಲೆ ಮಾಡಿದ್ರೇನೆ ಸಿಗ್ನಿಫಿಕೆಂಟ್ ಆಗಿ ಒಂದು ಒಳ್ಳೆ ಡಿಫ್ರೆನ್ಸ್ ಕಾಣೋದು ಸೊ ಆ ಮಂತ್ರ ಹೇಗೆ ಅಂದ್ರೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯಂ ಸಮೃದ್ಧಿ ಮೇ ದೇಹಿ ತಾಪಯ ಸ್ವಾಹ ಈ ಮಂತ್ರಗಳನ್ನ ನಾವು ಅಚ್ಚುಕಟ್ಟಾಗೆ ಕೂತ್ಕೊಂಡು ಮಾಡಿದ್ರೆ ಇದು ಇಂಟರ್ನೆಟ್ ಅಲ್ಲಿ ಕೂಡ ಇದೆ ಈ ಮಂತ್ರನ ಮಾಡಿ ನೀವು ಮಾಡಿ ಕುಬೇರನ ನೆನೆಸ್ಕೊಂಡು ಮಾಡಿ ನಿಮ್ಗೆ ಯಾರು ಗುರುಗಳು ಕೊಟ್ಟಿಲ್ಲ ಅಂದ್ರೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಹೇಳಿ ಈ ತರ ಯಾರು ಗುರುಗಳು ಕೊಟ್ಟಿಲ್ಲ ಅಂದ್ರೆ ಗುರುಗಳ ಆದಿ ಗುರು ನೀವೇ ಕೊಡ್ತಾ ಇದೀರಾ ನನ್ಗೆ ಈ ಮಂತ್ರ ಅಂತ ತಗೊಂಡು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಗುರುನ ಜ್ಞಾಪಿಸ್ಕೊಂಡು ಮಾಡಿ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ಪರಿಹಾರ ಆಗತ್ತೆ ನಮಸ್ಕಾರ